ಈಗಾಗಲೇ ನಮ್ಮ ಪಾರ್ಟಿಯ ಜನರಲ್ ಸೆಕ್ರೆಟರಿ ಅವ್ರು ನಮ್ಮ ಪಾರ್ಟಿಯಲ್ಲಿ ಇಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪಾರ್ಟಿಯಲ್ಲಿ ಇಲ್ಲದೇ ಇರೋವ್ರನ್ನ ನಾನು ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಈಗಾಗಲೇ ಅಶ್ವಥ್ ನಾರಾಯಣ ಅವರು ನಮ್ಮ ಜನರಲ್ ಸೆಕ್ರೆಟರಿ ಅವ್ರು ಅನೌನ್ಸ್ ಮಾಡಿದ್ದಾರೆ ನಮ್ಮ ಪಾರ್ಟಿಯಲ್ಲಿ ಅಂತ್ಯ. ಅಂದರೆ ಈಗ ದೇವರಾಜೇಗೌಡ ಸ್ವತಃ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದರು, ನನಗೆ ದುಡ್ಡು ಆಫರ್ ಮಾಡಿದ್ದರು, ಮತ್ತು ಅವರು ಒಂದು ಅವ್ರ ಹತ್ರ ಇರುವಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರಲ್ಲ, ಡಿ ಕೆ ಶಿವಕುಮಾರ್ ಮಾತಾಡಿರೋದು ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ದಾಖಲೆ ಬಿಡುಗಡೆ ಮಾಡಿದ್ರೆ ಸರ್ಕಾರನೇ ಬಿದ್ದು ಹೋಗ್ತೈತೆ ಅಂತ ಮಾತನ್ನು ಹೇಳಿದೆ. ಅಂದರೆ ನಿಜ ಇಲ್ದಿದ್ದು ಇಷ್ಟೆಲ್ಲ ದಾಖಲೆಗಳನ್ನು ಅವ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಮಾಡಿದೆ, ನಿಜ ಇರೋದಕ್ಕೆ ಬಿಡುಗಡೆ ಮಾಡಿದ್ದಾನೆ. ಅದಕ್ಕೋಸ್ಕರನೇ ಅವನ್ನ ಹಿಡಿದು ಒಳಗಡೆ ಹಾಕಿರೋದು. ಇನ್ನಿದ್ದರೆ ಇನ್ನು ಸೀರಿಯಸ್ ಆಗಿ ಅವನು ದಾಖಲೆಗಳನ್ನು ಬಿಡುಗಡೆ ಮಾಡೋಕ್ಕೆ ಹೊರಟ್ರೆ ಸರ್ಕಾರಕ್ಕೆ ಮುಜುಗರ ಆಗ್ತೈತೆ. ಲೋಕಸಭಾ ಎಲೆಕ್ಷನ್ಸ್ ಬೇರೆ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಅದುವರೆಗಾದರೂ ಅವನ್ನ ಒಳಗಡೆ ಇಡಬೇಕು. ಅವನ ಈಚೆ ಬಂದರೆ ದಿನನಿತ್ಯ ಅವನೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾನೆ, ಮತ್ತು ಹಣ ಸರ್ಕಾರ ಯಾರ್ಯಾರಿಗೆ ಹಣ ಕೊಟ್ಟಿದೆ ಅನ್ನೋದನ್ನು ದಿನನಿತ್ಯ ಮಾಧ್ಯಮದಲ್ಲಿ ಬರ್ತದೆ. ಈ ಮಾಧ್ಯಮದಲ್ಲಿ ಬರುವಂಥದ್ದನ್ನೆಲ್ಲ ಸ್ಟಾಪ್ ಮಾಡಬೇಕು. ನೆನೇನು ನೋಡಿದೆ, ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಮಾಧ್ಯಮದವ್ರಿಗೇನು ಬೇರೆ ಕೆಲಸ ಇಲ್ವಾ, ಯಾಕೆ ಇದೆಲ್ಲ ತೊಗೊಳ್ತಾರೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅಂದರೆ ಅವ್ರು ಮಾಧ್ಯಮದಲ್ಲಿ ಬರಬಾರದು ಅನ್ನೋದು ಒಂದೇ ಒಂದು ಉದ್ದೇಶ. ಆ ದೃಷ್ಟಿಯಿಂದ ಅವನ್ನ ಬಂಧನ ಮಾಡಿ ಒಳಗಡೆ ಹಾಕಿದ್ದಾರೆ.